ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಎಲೆಕ್ಟ್ರಾನ್ ಲಿಟ್ರೆಸಿ ಕ್ಲಬ್. ಸೊ ನಮ್ಮ ಶಾಲಾ ಮತ್ತು ಕಾಲೇಜುಗಳಲ್ಲಿ ELCಯನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಆನ್ಲೈನ್ ಮುಖಾಂತರ ಯಾವ ರೀತಿ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಮಾಡಬೇಕು. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಈ ವಿಷಯ ಕುರಿತು ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನಾವು ನೋಡ್ತೇವೆ. ಯಾವ ವೆಬ್ಸೈಟ್ನಲ್ಲಿ ನಾವು ಎಂಟರ್ ಆಗಬೇಕು, ಏನೆಲ್ಲ ಮಾಹಿತಿಗಳನ್ನು ನಾವು ಎಂಟ್ರಿ ಮಾಡಬೇಕು. ಸೊ ಈ ಒಂದು ELC ಕ್ಲಬ್ ಒಂದು ಸ್ಥಾಪನೆಗಾಗಿ ರಿಜಿಸ್ಟ್ರೇಷನನ್ನು ಮಾಡಿದ ನಂತರ ನಮಗೆ ಏನಾದರೂ ಒಂದು ಅಕ್ನಾಲೆಜ್ಮೆಂಟ್ ಅಥವಾ ಏನಾದರೂ ಬರುತ್ತಾ? ಸೊ ಈ ಎಲ್ಲ ಒಂದು ಪ್ರೊಸೆಸ್ಗಳನ್ನು ಯಾವ ರೀತಿ ನಾವು ನಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನಿರ್ವಹಿಸ್ಬೋದು, ಸೊ ಈ ವಿಷಯ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳ್ತಾ. ಸೊ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಸೊ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ, ಇಲ್ಲಿ ಸ್ವೀಪ್ ಅಂತ ಟೈಪ್ ಮಾಡಿ, SVEEP ಸ್ವೀಪ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಟ್ಟಾಗ ನಮಗೆ ಇಲ್ಲಿ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ ಒಂದು ಸರ್ಚ್ ರಿಸಲ್ಟ್ ನಿಮಗೆ ಇಲ್ಲಿ ಬರುತ್ತೆ. ಸೊ ಈ ಒಂದು ಆಪ್ಷನ್ಸನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಸ್ವೀಪ್ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಎಂಬ ಒಂದು ಹೋಮ್ ಪೇಜಲ್ಲಿ ಬಂದಿದೆ. ಸೊ ಆದ್ಮೇಲೆ ತಾವು ಏನು ಮಾಡಬೇಕು, ಇಲ್ಲಿ ಕ್ಲಬ್ಸ್ ಅಂತ ಇದೆ, ಕ್ಲಬ್ಸ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಸಾಕಷ್ಟು ಇಲ್ಲಿ ಆಪ್ಷನ್ಸ್ ಬರುತ್ತೆ. ಒಂದು ಎಲೆಕ್ಟ್ರಾಲ್ ಲಿಟ್ರೆಸಿ ಕ್ಲಬ್ ಅಂತ ಇದೆ. ಸೊ ಇಲ್ಲಿ ಎಲೆಕ್ಟ್ರಾಲ್ ಲಿಟ್ರೆಸಿ ಕ್ಲಬ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಹೋಗಬೇಕು, ಆಗ ತಮಗೆ ಇಲ್ಲಿ ಬರುತ್ತೆ ರಿಜಿಸ್ಟರ್ ಯುವರ್ ಸ್ಕೂಲ್ ಕಾಲೇಜ್ ಅಂತ ಇದೆ. ಸೊ ಇಲ್ಲಿ ರಿಜಿಸ್ಟರ್ ಯುವರ್ ಸ್ಕೂಲ್ ಕಾಲೇಜ್ ಕೆಳಗಡೆ ಇದೆ, ವಾಂಟ್ ಆ್ಯನ್ ELC ಟು ಬಿ ಸೆಟ್ ಅಪ್ ಇನ್ ಯುವರ್ ಸ್ಕೂಲ್ ಆರ್ ಕಾಲೇಜ್, ಕ್ಲಿಕ್ ದ ಬಟನ್ ಅಬೌಟ್ ಟು ಸೆಂಡ್ ಯುವರ್ ರಿಕ್ವೆಸ್ಟ್ ಟು ಯುವರ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್. ಸೊ ನಿಮ್ಮ ಶಾಲೆಯಲ್ಲಿ ELC ಕ್ಲಬ್ಬನ್ನು ಸ್ಥಾಪನೆ ಮಾಡಬೇಕಾದ್ರೆ ಇಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡಿ ಹಾಗೂ ಈ ಒಂದು ರಿಕ್ವೆಸ್ಟನ್ನು ELCಯನ್ನು ಸ್ಥಾಪನೆ ಮಾಡೋಕ್ಕೆ ಒಂದು ರಿಕ್ವೆಸ್ಟನ್ನು ನಿಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕಳುಹಿಸಿ ಅಂತ ಇದೆ. ಸೊ ಈ ರೀತಿ ನಾವು ಕಳಿಸಬಹುದು. ಸೊ ಆದಮೇಲೆ ಇಲ್ಲಿ ರಿಜಿಸ್ಟರ್ ಯುವರ್ ಸ್ಕೂಲ್ ಕಾಲೇಜ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್, ಅಡ್ರೆಸ್, ಪಿನ್ಕೋಡ್, ಸ್ಟೇಟ್, ಸೆಲೆಕ್ಟ್ ಡಿಸ್ಟ್ರಿಕ್ಟ್ ನೋಡಿ, ನೇಮ್ ಆಫ್ ರಿಕ್ವೆಸ್ಟಿ ಅಂದರೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಆಗ್ತಾರೆ. ಶಾಲಾ ಕಾಲೇಜಲ್ಲಿ ಹೆಡ್ ಮಾಸ್ಟರು, ಕಾಲೇಜಲ್ಲಿ ಪ್ರಿನ್ಸಿಪಲ್ಸ್ ಇರುತ್ತೆ. ಆಮೇಲೆ ಇಮೇಲ್ ಇದೆ, ಫೋನ್ ನಂಬರ್, ಕ್ಯಾಪ್ಷನ್. ಸೊ ಇಷ್ಟೊಂದು ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಇಲ್ಲಿ ಕೊಡಬೇಕು. ಸೊ ಆದ್ಮೇಲೆ ಈ ಒಂದು ರಿಕ್ವೆಸ್ಟ್ ಫಾರ್ಮ್ ಏನಿದೆ ಎಲ್ಲ ಒಂದು ಇನ್ಫಾರ್ಮೇಷನ್ಸನ್ನು ಫಿಲ್ಅಪ್ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಏನಾಗುತ್ತೆ, ಸೇವ್ ಅಡ್ರೆಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸೇವ್ ಮಾಡ್ಬೋದು ಅಥವಾ ನೀವು ನೋ ಥ್ಯಾಂಕ್ಸ್ ಅಂತ ಅನ್ಬೋದು. ಸೊ ಈ ರೀತಿಯಾದಾಗ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಆಕ್ಸೆಪ್ಟೆಡ್ ಅಂತ ಬರುತ್ತೆ ಒಂದು ಮೆಸೇಜ್. ಆಗ ನೀವು ಓಕೆ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಕ್ವೆಸ್ಟ್ ಏನಿದೆ ನಿಮ್ಮ ಶಾಲಾ ಮತ್ತು ಕಾಲೇಜುಗಳಲ್ಲಿ ELCಯನ್ನು ನೀವು ಏನು ಸ್ಥಾಪನೆ ಮಾಡಬೇಕಾಗಿದೆ, ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿದೆ, ಈ ಒಂದು ರಿಕ್ವೆಸ್ಟ್ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಆಕ್ಸೆಪ್ಟ್ ಆಗಿದೆ. ಈಗ ಇದನ್ನು ಒಂದು ಕನ್ಫರ್ಮೇಷನ್ ನೋಡೋಣ, ಕನ್ಫರ್ಮೇಷನ್ ನಮಗಾಗಿ ಏನಾದರೂ ಒಂದು ಸಿಗುತ್ತೆ ಅಂತ. ಸೊ ಇಲ್ಲಿ ನಮ್ಮ ಒಂದು ಇಮೇಲನ್ನು ಓಪನ್ ಮಾಡಬೇಕು. ಸೊ ನಮ್ಮ ಒಂದು ಇಮೇಲ್ನಲ್ಲಿ ಈ ಒಂದು ELC ಸಲುವಾಗಿ ನಾವೇನು ರಿಕ್ವೆಸ್ಟನ್ನು ಕಳಿಸಿದ್ದೀವಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಸಲುವಾಗಿ, ಈ ಒಂದು ಇಲ್ಲಿ ಮೆಸೇಜ್ ಬಂದಿದೆ, ರಿಕ್ವೆಸ್ಟ್ ಫಾರ್ ಕ್ರಿಯೇಟಿಂಗ್ ಎ ಕ್ಲಬ್. ಇಲ್ಲಿ ಈ ರೀತಿಯ ಒಂದು ಇನ್ಫಾರ್ಮೇಷನ್ ಬಂದಿರುತ್ತೆ. ಇಲ್ಲಿ ಗ್ರೀಟಿಂಗ್ ಫ್ರಾಮ್ ಸ್ವೀಪ್ ಡಿವಿಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ವಿ ಹ್ಯಾವ್ ರಿಸೀವ್ಡ್ ಯುವರ್ ರಿಕ್ವೆಸ್ಟ್ ಫಾರ್ ಎಲೆಕ್ಷನ್ ಲಿಟ್ರಸಿ ಕ್ಲಬ್ ಟು ಸೆಟ್ ಅಪ್ ಇನ್ ಯುವರ್ ಸ್ಕೂಲ್ ಆರ್ ಕಾಲೇಜ್. ಯುವರ್ ರಿಕ್ವೆಸ್ಟ್ ವಿಲ್ ಬಿ ಫಾರ್ವರ್ಡ್ ಟು ದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸ್ ಆರ್ ಯುವರ್ ಡಿಸ್ಟ್ರಿಕ್ಟ್, ಹೂ ವಿಲ್ ಎಕ್ಸಾಮ್ ದ ಎಲಿಜಿಬಿಲಿಟಿ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ELC ಅಂತ ಇಲ್ಲಿ ಬರುತ್ತೆ. ಸೊ ಆದ್ಮೇಲೆ ಈ ರೀತಿ ಸುಲಭವಾಗಿ ನಿಮ್ಮ ಶಾಲಾ ಮತ್ತು ಕಾಲೇಜುಗಳಲ್ಲಿ ನೀವು ELC ಒಂದು ಎಸ್ಟಾಬ್ಲಿಷ್ಮೆಂಟ್ ಸಲುವಾಗಿ ರಿಕ್ವೆಸ್ಟನ್ನು ನೀವು ಆನ್ಲೈನ್ ಮುಖಾಂತರ ಕಳಿಸ್ಬೋದು. ಈ ಮೂಲಕ ಮಕ್ಕಳಲ್ಲಿ ಮತ್ತು ಸಮುದಾಯದಲ್ಲಿ ಈ ಒಂದು ಎಲೆಕ್ಷನ್ ಮತ್ತು ಈ ವೋಟರ್ಸ್ ಹಾಗೂ ಈ ಎಲ್ಲ ಒಂದು ಮಾಹಿತಿಯನ್ನು ನಾವು ಮೂಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ಬೋದು ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.